ಇವರ ಬಳಿಯಿಂದ ಬರೀ ಈ ಗಲ್ಲಿ ಮಾತ್ರ ಅಲ್ಲ, ಈ ಏರಿಯಾದ ಮಂದಿಯೆಲ್ಲ ಬಂದು ಕೆಜಿಗೆ 130 ರೂಪಾಯಿ ಕೊಟ್ಟು ಗ್ಯಾಸ್ ಖರೀದಿಸಿಕೊಂಡು ಹೋಗ್ತಾರಂತೆ. ದಿನಕ್ಕೆ ಎಷ್ಟು ಜನ ಕಸ್ಟಮರ್ ಬರ್ತಾರೆ? ಈ ನಿನ್ನೆ ಎಷ್ಟಾಯ್ತು? ಎಷ್ಟು ಜನ ಬರ್ತಾರೆ? ಯಾರ್ಯಾರು ಬರ್ತಾರೆ? ಹೋಟ್ಲ್ ಅವರು ಮತ್ತೆ ಬೇರೆ ಯಾರ್ಯಾರು ಬರ್ತಾರೆ ನಿಮ್ಮ ಹತ್ರ ತಗೊಳಕ್ಕೆ? ಯಾರ್ಯಾರು ಬರ್ತಾರೆ ನಿಮ್ಮ ಹತ್ರ ತಗೊಳಕ್ಕೆ? ನಿಮ್ಮ ಹತ್ರ ತಗೊಳಕ್ಕೆ ಯಾರ್ಯಾರು ಬರ್ತಾರೆ? ಯಾರ್ಯಾರು ಬರ್ತಾರೆ ನಿಮ್ಗೆ ಗೊತ್ತಿರಂಗೆ? ಯಾವ್ಯಾವ ಹೋಟ್ಲ್ ಅವ್ರು ಬರ್ತಾರೆ? ಇವರು ಚಿಕ್ಕ ಚಿಕ್ಕ 5 ಕೆಜಿ ತೂಕದ ಸಿಲಿಂಡರ್ಗೂ ಗ್ಯಾಸ್ ಫಿಲ್ ಮಾಡಿಕೊಡ್ತಾರೆ, ದೊಡ್ಡ ದೊಡ್ಡ ಗ್ಯಾಸ್ ಸಿಲಿಂಡರ್ಗೂ ಗ್ಯಾಸ್ ತುಂಬಿಸಿಕೊಡ್ತಾರೆ. ಈ ಒಂದು ವಸ್ತುನ ಹಿಡ್ಕೊಂಡು ಸುಲಭವಾಗಿ, ಇದು ಈ ನಮ್ಮ ಹತ್ರ ಇನ್ನೊಂದು ವಿಡಿಯೋ ಇದೆ, ಈ ಏಜೆನ್ಸಿ ಅವರು ನಮ್ಗೆ ಕೊಡುವಾಗಲೇ ಲಾರಿಗಳ ಮಧ್ಯನೇ ಇಂಥದ್ದನ್ನ ಸಿಲಿಂಡರ್ನ ತುಂಬಿಸಿ, ನಮ್ಗೆ ಗೊತ್ತಾಗಲ್ಲ ಇಂಥ ಸಿಲಿಂಡರ್ ತಂದ್ಕೊಟ್ರೆ 15 ಕೆಜಿ ಇದೆಯಾ ಅದು 12 ಕೆಜಿ ಇದೆಯಾ ಅಂತ ನಾವೇನು ಪ್ರತಿ ಮನೇಲಿ ತೂಕ ಇಟ್ಕೊಳ್ತೀವ, ನಮ್ಗೆ ಗೊತ್ತಾಗಲ್ಲ. ಇವರು ಈ ರೀತಿ ನಮ್ಗೆ ಗ್ರಾಹಕರಿಗೆ ಮೋಸ ಮಾಡ್ತಾ ಇರ್ತಾರೆ. ಇವರು ಮನೆಯೊಳಗೆ ಗ್ಯಾಸ್ ತುಂಬಿಸಲು ಬೇಕಾದ ಎಲ್ಲಾ ಉಪಕರಣಗಳನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲಿ ಎಲ್ಲ ಫಿಲ್ಡ್ ಸಿಲಿಂಡರ್ ಇದೆ ನೋಡಿ, ಎಲ್ಲವೂ ಕೂಡ ನಿಮಗೆ ಯಾವ ಕಂಪೆನಿ ನೋಡಿ, ಭಾರತ್ ಗ್ಯಾಸ್ ಇದೆ, ಅದೇ ರೀತಿ ಹೆಚ್ ಪಿ ಇದೆ, ಜೊತೆಗೆ ಇಂಡೇನೂ ಇದೆ ನೋಡಿ. ಇವು ಇಂಡೇನ ಅಷ್ಟೇ ಅಲ್ಲ, ಹೆಚ್ ಪಿದು ಕಮರ್ಷಿಯಲ್ ಕೂಡ ಇದೆ. ಇವ್ರು ಹೇಳ್ತಾರೆ ಆರಾಮ್ಸೆ ತಂದುಕೊಡ್ತಾರೆ, ಬ್ಲ್ಯಾಕಲ್ಲಿ ತೊಗೊಳ್ತೀನಿ ಅಂತ, ಅದು ಹೆಂಗ್ರಿ ಕೊಡ್ತಾರೆ? ಆದರೆ ನಮ್ಮ ಹತ್ರ ಪ್ರೂಫ್ ಇದೆ, ಗಾಡಿಯೇ ತಂದು ಇವರಿಗೆ ಈ ಸಿಲಿಂಡರ್ಗಳನ್ನು ತಂದುಕೊಡುತ್ತೆ. ಇನ್ನು ಈ ಮನೆಯೊಳಗೆ ನುಗ್ಗಿದ ನಮಗೆ ಅಚ್ಚರಿಯೇ ಕಾದಿತ್ತು. ಅಲ್ಲಿ ಕೋಣೆಗಳ ತುಂಬ ಬರೀ ಸಿಲಿಂಡರ್ಗಳೇ ತುಂಬಿದ್ದು. ಇಷ್ಟೊಂದು ಸಿಲಿಂಡರನ್ನು ಇವರು ಅಕ್ರಮವಾಗಿ ದಾಸ್ತಾನು ಮಾಡಿದ್ದಾರೆ. ಇದು ಅಕ್ರಮ, ಕಾನೂನುಬಾಹಿರ, ಜೊತೆಗೆ ಅತ್ಯಂತ ಅಪಾಯಕಾರಿಯಾಗಿರುವಂಥ ದಂಧೆ ಇದು ನೋಡಿ. ಇಂಥ ಒಂದು ಸಣ್ಣ ಪುಟ್ಟ ಕಂಜೆಸ್ಟೆಡ್ ಜಾಗದಲ್ಲಿ ಹಾಕ್ತಾರೆ. ಇಲ್ಲೇ ಕೇಬಲ್ಗಳಿವೆ, ಪವರ್ ಕೇಬಲ್ ನೋಡಿ, ಇಲ್ಲೇ ಪವರ್ ಕೇಬಲ್ಗಳಿವೆ. ಇಂಥ ಜಾಗದಲ್ಲಿ ಒಂದು ಸಣ್ಣ ಶಾರ್ಟ್ ಸರ್ಕ್ಯೂಟ್ ಸಾಕು ಒಂದು ದೊಡ್ಡ ಅಪಾಯ ತಂದುಕೊಡೋಕ್ಕೆ. ಯಾಕಂದರೆ ಬೆಂಗಳೂರಲ್ಲಿ ಇಂಥ ಘಟನೆಗಳಾಗಿವೆ, ಸಾವು ನೋವುಗಳು ಸಂಭವಿಸಿವೆ, ಆದರೂ ಕೂಡ ಇವರು ಎಚ್ಚೆತ್ತುಕೊಳ್ತಿಲ್ಲ. ಒಂದಿಷ್ಟು ಹಣ ಮಾಡುವ ಆಸೆಯಲ್ಲಿ ಎಷ್ಟೋ ಜನರ ಪ್ರಾಣವನ್ನು ಅಪಾಯಕ್ಕೆ ತರೋದಿದೆಯಲ್ಲ, ಇದು ನಿಜವಾಗ್ಲೂ ಖಂಡನಾರ್ಹ. ನಮ್ಮ ರಹಸ್ಯ ಕಾರ್ಯಾಚರಣೆಯಿಂದ ಇಲ್ಲಿ ಅಪಾಯಕಾರಿಯಾಗಿರುವ ಅಕ್ರಮ ದಂಧೆ ನಡೆಯುತ್ತಿರೋದಕ್ಕೆ ಪಕ್ಕಾ ಸಾಕ್ಷಿಗಳು ಲಭ್ಯವಾದವು. ಇನ್ನು ಈ ದಂಧೆಕೋರರನ್ನ ಹೀಗೆ ಬಿಟ್ಟರೆ ಇವರು ಯಾರ ಭಯವೂ ಇಲ್ಲದೆ ಅಕ್ರಮ ಕೆಲಸ ಮಾಡಿ ಜನರ ಪ್ರಾಣಕ್ಕೆ ಕುತ್ತು ತರ್ತಾರೆ. ಒಂದಲ್ಲ ಒಂದು ದಿನ ಇಲ್ಲಿ ಭಾರಿ ಅವಘಡ ಸಂಭವಿಸೇ ಸಂಭವಿಸುತ್ತೆ. ಇದನ್ನು ತಡೆಯಲೇಬೇಕು ಅಂತ ನಿರ್ಧರಿಸಿ ವಿಜಯ ಟೈಮ್ಸ್ ಕವರ್ ಸ್ಟೋರಿ ತಂಡ ಬಂಡೆಪಾಳ್ಯ ಪೊಲೀಸ್ ಠಾಣೆಗೆ ತೆರಳಿ ಈ ಅಕ್ರಮದ ಬಗ್ಗೆ ಮಾಹಿತಿ ನೀಡಿತು. ನಾವು ನೀಡಿದ ಮಾಹಿತಿಗೆ ತಕ್ಷಣ ಸ್ಪಂದಿಸಿದ ಎಸಿಪಿ ಪವನ್ ಕುಮಾರ್ ಹಾಗೂ ಬಂಡೆಪಾಳ್ಯ ಸಬ್ ಇನ್ಸ್ಪೆಕ್ಟರ್ ಅವರು ಒಂದು ತಂಡ ರಚಿಸಿ ಅಕ್ರಮ ನಡೆಯುವ ಜಾಗದ ಮೇಲೆ ದಾಳಿ ಮಾಡಿಸಿದರು. ದಾಳಿ ಮಾಡಿದಾಗ ಮನೆ ತುಂಬ ಅಡುಗೆ ಅನಿಲ ಸಿಲಿಂಡರ್ಗಳು, ಗ್ಯಾಸ್ ಫಿಲ್ಲಿಂಗ್ ಮಾಡುವ ಉಪಕರಣಗಳು, ಗ್ಯಾಸ್ ತೂಕ ಮಾಡುವಂಥ ತೂಕದ ಉಪಕರಣಗಳು ಸಿಕ್ಕಿದವು. ಅಲ್ಲದೆ ಗ್ಯಾಸ್ ಫಿಲ್ ಮಾಡೋದನ್ನು ಕೂಡ ರೆಡ್ ಹ್ಯಾಂಡ್ ಆಗಿ ಪತ್ತೆ ಹಚ್ಚಿದ್ರು. ಈ ದಂಧೆ ಮಾಡ್ತಿದ್ದ ಅಕ್ಬರನನ್ನು ತನಿಖೆಗೆ ಒಳಪಡಿಸಿದ್ರು. ಸರ್, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಈಗಲೇ ಮೇಡಮ್, ಒಂದು 6 ತಿಂಗಳಿಂದ. 6 ತಿಂಗಳು ಸ್ಟಾರ್ಟ್ ಮಾಡಿದ್ದ, ಅಲ್ಲ ಮತ್ತೆ ಲಾಕ್ಡೌನ್ ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿದೆ? ಒಂದು ವರ್ಷ 2 ವರ್ಷ ಅಂತ ಎಲ್ಲ ಇಲ್ಲ ಮೇಡಮ್. ಇದು ಒಂದು 6 ತಿಂಗಳಲ್ಲಿ ಇಷ್ಟು ಸೆಟಪ್ ಆಗ್ಬಿಡ್ತಾ? ಅಷ್ಟು ಸೆಟಪ್ ಆಗ್ಬಿಡ್ತು? ಹೌದು ಮೇಡಮ್. ಅದು ಹೆಂಗೆ, ನಿಮ್ಮ ಸಿಲಿಂಡರ್ ಎಲ್ಲಿಂದ ಬರುತ್ತೆ? ಸಿಲಿಂಡರ್ ಹೋಗಿರ್ತೀವಿ. ಇಷ್ಟೊಂದು ಸಿಲಿಂಡ್ರು ಯಾರು ಕೊಡ್ತಾರೆ ಸರ್? ಒಂದು ಸಿಲಿಂಡರ್ ಕೊಡೋಕ್ಕೆ ಒದ್ದಾಡಿಸ್ತಾರೆ ನಮ್ಮನ್ನೆಲ್ಲ? ಇಲ್ಲ ಮೇಡಮ್, ತೊಗೊಂಡು ಬರ್ತೀವಿ, ಹೋಗ್ಬಿಟ್ಟು. ಯಾರು ಕೊಡ್ತಾರೆ? ಯಾವ ಎಲ್ಲ ಎಚ್ ಪಿ ಇದೆ ನಿಮ್ಮ ಹತ್ರ? ಭಾರತ್ಗಿದೆ, ಇಂಡಿಯನ್ ಎಲ್ಲ ಇದೆ, ಇಂಡಿಯನ್ ಎಲ್ಲ ಇದೆ. ಹೇಗೆ ಕೊಡ್ತಾರೆ ನಿಮಗೆ? ಎಲ್ಲರ ಹತ್ರ ಹೋಗಿ ತಗೊಂಡು ಬರ್ತೀವಿ ಮೇಡಮ್. ಎಲ್ಲರ ಹತ್ರ ಅಂದರೆ ಹೆಂಗೆ ಸರ್? ಯಾರು ಹೆಂಗೆ ಯಾರು ಫ್ರೀಯಾಗಿ ತಂದು ಕೊಟ್ಬಿಡ್ತಾರೆ? ಬ್ಲ್ಯಾಕ್ನಾಗೆ ಎತ್ತೀವಿ. ಎಷ್ಟು ಬ್ಲ್ಯಾಕಿಗೆ ಕೊಡ್ತೀರಾ? 1050 ರೂಪಾಯಿ ಹಿಂಗೆ ತೊಗೊಂಡು ಬರ್ತೀವಿ. 1050 ರೂಪಾಯಿ ನೀವು ಕೊಡ್ತೀರಾ? ನೀವು ತಗೊಳ್ಳೋದು ನಿಮಗೆ ಗಾಡಿಯಲ್ಲಿ ತಂದು ಹಾಕಲ್ಲ, ಗಾಡಿಯಲ್ಲಿ ತಂದು ಹಾಕಲ್ಲ. ನಾವು ನಿಮಗೆ ಫುಟೇಜ್ ತೋರಿಸಿದ್ರೆ, ನನ್ನ ಹತ್ರ ಸ್ಟಿಂಗ್ ಆಪರೇಷನ್ ಇದೆ, ಗಾಡಿಯಲ್ಲಿ ತಂದು ಬಿಡೋದಾದ್ರೆ? ಇಲ್ಲ ಮೇಡಮ್. ತೋರಿಸಿದ್ರೆ? ಹಾಂ, ಗಾಡಿಯೇ ಬಂದು ನಿಮ್ಗೆ ತಂದು ಕೊಡುತ್ತೆ? ಇಲ್ಲ ಮೇಡಮ್, ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇವ್ರು ಹೇಳ್ತಾರೆ ಹಂಗೆ ಹೋಗಿ ಹಂಗೆ ತೊಗೊಂಡು ಬಂದುಬಿಡ್ತಾರೆ, ಬ್ಲ್ಯಾಕಲ್ಲಿ ತೊಗೊಂಡು ಬರ್ತಾರೆ, 1050 ರೂಪೀಸ್ಗೆ ಕೊಡ್ತೀವಿ ಅಂತ. ಆದರೆ ಇಲ್ಲಿ ಇವರು ಕೆಜಿಗೆ 130 ರೂಪಾಯಿ ತೊಗೊಳ್ತಾರೆ.
ಕೆ ಜಿಗೆ 130 ಅಂದರೆ 15.8 kg ಅಂದರೆ 2054 rupees ಒಂದು ಸಿಲಿಂಡರ್ಗೆ ಬೆಲೆ ಆಗುವಂಗೆ ಇವ್ರು ಮಾರ್ತಾರೆ. ಈ ರೀತಿ ಅಂದರೆ ಒಂದಿಷ್ಟು ಹಣ ಗಳಿಸೋದು ಇದು ದೊಡ್ಡ ವಿಚಾರ ಅಲ್ಲ, ಆದರೆ ಈ ರೀತಿ ಅಪಾಯಕಾರಿ ದಂಧೆ ಮಾಡೋದಿದೆಯಲ್ಲ, ಬೇರೆಯವರ ಪ್ರಾಣಕ್ಕೆ ಒಂದು ಡೇಂಜರ್ ತಂದು ಮಾಡುವಂಥ ಕೆಲಸ ಇದೆಯಲ್ಲ, ಅದು ನಡೀತಾ ಇದೆ ಇಲ್ಲಿ.